ಇದು 1881ರಲ್ಲಿ ನಡೆದ ಘಟನೆ. ಒಬ್ಬ ಪ್ರಾಧ್ಯಾಪಕರು ತನ್ನ ವಿದ್ಯಾರ್ಥಿಯನ್ನು ಕೇಳಿದರು, ವಿಶ್ವದಲ್ಲಿರುವ ಎಲ್ಲವನ್ನೂ ಸೃಷ್ಟಿಸಿದನೇ ದೇವರು ಎಂದು. ಅದಕ್ಕೆ ವಿದ್ಯಾರ್ಥಿ ಉತ್ತರಿಸಿದ, ಹೌದು. ಪ್ರಾಧ್ಯಾಪಕ, ಹಾಗಾದರೆ ದೇವರು ಕೆಟ್ಟದ್ದನ್ನು ಸಹ ಸೃಷ್ಟಿಸಿದ್ದಾನೆ ಎಂದಾಯಿತು. ವಿದ್ಯಾರ್ಥಿ ಮೌನವಾದನು. ನಂತರ ವಿದ್ಯಾರ್ಥಿಯು ಪ್ರಾಧ್ಯಾಪಕರಿಗೆ, ನಾನೊಂದು ಪ್ರಶ್ನೆ ಕೇಳಬಹುದೇ ಎಂದು ವಿನಂತಿಸಿದನು. ಪ್ರಾಧ್ಯಾಪಕರು ವಿದ್ಯಾರ್ಥಿಗೆ ಅವಕಾಶ ನೀಡಿದರು. ವಿದ್ಯಾರ್ಥಿ ಕೇಳಿದನು, ಶೀತ ಅಸ್ತಿತ್ವದಲ್ಲಿದೆಯೇ? ಪ್ರೊಫೆಸರ್ ಹೇಳಿದರು, ಹೌದು, ನೀನು ಚಳಿಯನ್ನು ಅನುಭವಿಸುತ್ತಿಲ್ಲವೇ? ವಿದ್ಯಾರ್ಥಿ ಹೇಳಿದರು, ಕ್ಷಮಿಸಿ ಸರ್, ಇದು ತಪ್ಪು. ಶೀತವು ಶಾಖದ ಸಂಪೂರ್ಣ ಅನುಪಸ್ಥಿತಿಯಾಗಿದೆ. ಶೀತವಿಲ್ಲ, ಅದು ಶಾಖದ ಅನುಪಸ್ಥಿತಿ ಮಾತ್ರ. ವಿದ್ಯಾರ್ಥಿ ಮತ್ತೆ ಕೇಳಿದ, ಕತ್ತಲೆ ಅಸ್ತಿತ್ವದಲ್ಲಿದೆಯೇ? ಪ್ರೊಫೆಸರ್ ಹೇಳಿದರು, ಹೌದು. ವಿದ್ಯಾರ್ಥಿ ಉತ್ತರಿಸಿದ, ನೀವು ಮತ್ತೆ ತಪ್ಪು ಉತ್ತರ ಕೊಟ್ಟಿರಿ ಸರ್. ಕತ್ತಲೆಯಂತ ಯಾವುದೇ ವಸ್ತು ಇಲ್ಲ. ಇದು ವಾಸ್ತವವಾಗಿ ಬೆಳಕಿನ ಅನುಪಸ್ಥಿತಿ. ನಾವು ಯಾವಾಗಲೂ ಶಾಖ ಮತ್ತು ಬೆಳಕನ್ನು ವಿಜ್ಞಾನದ ವಿಷಯವಾಗಿ ಅಧ್ಯಯನ ಮಾಡುತ್ತೇವೆ, ಆದರೆ ಶೀತ ಮತ್ತು ಕತ್ತಲೆಯನ್ನಲ್ಲ. ಅಂತೆಯೇ ದುಷ್ಟತನ ಅಥವಾ ಕೆಟ್ಟದ್ದು ಅಸ್ತಿತ್ವದಲ್ಲಿಲ್ಲ. ವಾಸ್ತವವಾಗಿ ಇದು ದೇವರಲ್ಲಿ ಪ್ರೀತಿ ನಂಬಿಕೆಯ ಅನುಪಸ್ಥಿತಿಯಾಗಿದೆ. ಪ್ರಾಧ್ಯಾಪಕರು ನಿರುತ್ತರರಾದರು. ಆ ವಿದ್ಯಾರ್ಥಿ ಬೇರಾರೂ ಅಲ್ಲ, ಅವರೇ ಸ್ವಾಮಿ ವಿವೇಕಾನಂದ. ಬಹಳ ಸ್ಫೂರ್ತಿದಾಯಕ ಸಂದೇಶ ಇದು.